ಲಡಾಖ್ ಪೂರ್ವದ ಗಡಿ ವಾಸ್ತವ ರೇಖೆಯಲ್ಲಿನ ವಸ್ತುಸ್ಥಿತಿಯ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮೂರು ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರೊಂದಿಗೆ ಪರಾಮರ್ಶೆ ನಡೆಸಿದರು ಆಗಸ್ಟ್ ಮಧ್ಯರಾತ್ರಿ ಚೈನಾದ ಪಿಎಲ್ಎ ಪಡೆಗಳು ಪ್ಯಾಗಾಂಗ್ ಸರೋವರದ ಬಳಿ ಹಿಂದಿನ ಒಪ್ಪಂದವನ್ನು ಉಲ್ಲಂಘಿಸಿವೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವ ಬದಲು ಗಡಿಯೊಳಗೆ ಪ್ರವೇಶಿಸುವ ವಿಫಲ ಯತ್ನ ಮಾಡಿವೆ ಎಂದು ಭಾರತದ ರಕ್ಷಣಾ ಸಚಿವಾಲಯ ಸೋಮವಾರ ತನ್ನ ಹೇಳಿಕೆಯಲ್ಲಿ ತಿಳಿಸಿತು ಭಾರತದ ಸೇನೆ ಗಡಿಯಲ್ಲಿ ಮಾತುಕತೆ ಮೂಲಕ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳಲು ಪ್ರಯತ್ನಶೀಲವಾಗಿದೆ ಅದೇ ವೇಳೆ ತನ್ನ ಗಡಿ ಮತ್ತು ಸಾರ್ವಭೌಮತ್ವ ರಕ್ಷಿಸಲು ಬದ್ದವಾಗಿದೆ ಎಂದು ಹೇಳಿತು ಚೈನಾ ಪಡೆಗಳ ಇಂಥ ಕೃತ್ಯದ ಬಗ್ಗೆ ಮೊದಲೇ ಊಹಿಸಿದ್ದ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡಿ ಹಿಮ್ಮೆಟ್ಟಿಸಿದ್ದವು ಈ ಹಿನ್ನೆಲೆಯಲ್ಲಿ ಇಂದು ರಕ್ಷಣಾ ಸಚಿವರು ಇಪ್ಪತ್ತೊಂಬತ್ತು ಮೂವತ್ತರ ರಾತ್ರಿ ನಡೆದ ಘಟನಾವಳಿಗಳ ಖುದ್ದು ಮಾಹಿತಿ ಪಡೆಯಲು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಕಾರ್ಯತಂತ್ರ ರೂಪಿಸಲು ಪರಾಮರ್ಶೆ ನಡೆಸಿದವು ಈ ಮಧ್ಯೆ ಭಾರತೀಯ ವಿದೇಶಾಂಗ ಸಚಿವಾಲಯ ಚೈನಾ ಉದ್ದೇಶಪೂರ್ವಕವಾಗಿ ಸೇನಾಪಡೆಗಳನ್ನು ಪ್ರಚೋದಿಸುತ್ತಿದೆ ಉಭಯ ದೇಶಗಳ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಚೈನಾ ಉಲ್ಲಂಘಿಸುತ್ತಿದೆ ಭಾರತದ ಸೇನಾಪಡೆಗಳು ಗಡಿ ರಕ್ಷಣೆಗೆ ಬದ್ಧವಾಗಿದ್ದು ಮಿಲಿಟರಿ ಹಾಗೂ ರಾಜತಾಂತ್ರಿಕ ಮಾತುಕತೆಗೆ ಭಾರತ ಸಿದ್ಧವಿದೆ ಎಂದು ತಿಳಿಸಿದೆ